ತಂತ್ರೋತ್ಸವ 75ನೇ ವರ್ಷಾಚರಣೆ ಅಂಗವಾಗಿ ಆಯೋಜಿಸಲಾಗಿರುವ ಹರ್ ಘರ್ ತಿರಂಗ ಹಾಗೂ ದೇಶ ವಿಭಜನೆಯ ಕರಾಳ ನೆನಪಿನ ದಿನಗಳ ಕುರಿತು 5 ದಿನಗಳ ಅಪರೂಪದ ಛಾಯಾಚಿತ್ರ ಪ್ರದರ್ಶನವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಹುಬ್ಬಳ್ಳಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ। ಕೇಂದ್ರ ಸರ್ಕಾರ ಕೇಂದ್ರ ಸಂವಹನ ಇಲಾಖೆ ಹಾಗೂ ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಜಂಟಿ ಆಶ್ರಯದಲ್ಲಿ ನಗರದ ಬಿವಿಬಿ ಕಾಲೇಜಿನ ಆವರಣದಲ್ಲಿ ಆಯೋಜಿಸಿರುವ ಛಾಯಾಚಿತ್ರ ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಯುವ ಜನಾಂಗಕ್ಕೆ ಸ್ವಾತಂತ್ರ್ಯ ಹೋರಾಟದ ಕುರಿತಾಗಿ ಮಾಹಿತಿ ನೀಡುವ ಉದ್ದೇಶದಿಂದ ಅಪರೂಪದ ಛಾಯಾಚಿತ್ರ ಪ್ರದರ್ಶನ ಆಯೋಜಿಸಲಾಗಿದೆ। ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರ ಇತಿಹಾಸ ಅರಿಯುವ ಮೂಲಕ ಭದ್ರ ಭವಿಷ್ಯವನ್ನ ಕಟ್ಟಲು ಸಾಧ್ಯವಾಗಿದೆ ಎಂದರು। ದೇಶ ವಿಭಜನೆ ಕರಾಳ ನೆನಪುಗಳ ಬಗ್ಗೆ ಒಂದು ಪ್ರದರ್ಶನಿಯನ್ನು ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಸಂವಹನ ಇಲಾಖೆಯವರು ಇವತ್ತು ಏರ್ಪಡಿಸಿದ್ದಾರೆ। ನಮ್ಮ ದೇಶದ ಇತಿಹಾಸವನ್ನು, ನಮ್ಮ ದೇಶದ ಸ್ವಾತಂತ್ರ್ಯದ ಹೋರಾಟದ ಇತಿಹಾಸವನ್ನು, ಒಟ್ಟಾರೆ ನಮ್ಮ ದೇಶದ ಇತಿಹಾಸವನ್ನು ಅರ್ಥ ಮಾಡಿಕೊಂಡು ಉತ್ತಮವಾದಂಥ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಮತ್ತು ಯಾರು ಯಾವ ರೀತಿಯ ಹೋರಾಟ ಮಾಡಿದರು ಅನ್ನುವಂಥದ್ದನ್ನು ನಮ್ಮ ಮಕ್ಕಳಿಗೆ ತಿಳಿಸಿಕೊಡ್ಲಿಕ್ಕಿರುವಂಥ ಒಂದು ಒಳ್ಳೆಯ ಅವಕಾಶ ಅಂತ ಭಾವಿಸ್ತೇನೆ, ಚೆನ್ನಾಗಿ ಮಾಡಿದ್ದಾರೆ। ದೇಶದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಘಟ್ಟಗಳು, ಸಶಸ್ತ್ರ ಬಂಡಾಯಗಳು, ನಾಡಿನ ಪ್ರಮುಖ ಹೋರಾಟಗಾರರ ಜೀವನ ಚಿತ್ರಣ ಇಲ್ಲಿವೆ। ಕಿತ್ತೂರು ದಂಗೆ, ಸುರಪುರ ದಂಗೆ, ಬಾದಾಮಿ ಬಂಡಾಯ, ಬ್ರಿಟಿಷರೊಂದಿಗೆ ಟಿಪ್ಪು ಮತ್ತು ಹೈದರ್ ಅಲಿಯ ಹೋರಾಟದ ವಿವರಗಳು, ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಹೋರಾಟಗಾರರ ಮಾಹಿತಿಗಳು ಇಲ್ಲಿವೆ। ಕೇಂದ್ರ ಸಂವಹನ ಇಲಾಖೆ ಧಾರವಾಡ, ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಭಾರತ ಸರ್ಕಾರದ ವತಿಯಿಂದ ಆಜಾದಿ ಕಾ ಅಮೃತ್ ಮಹೋತ್ಸವ, ಹರ್ ಘರ್ ತಿರಂಗ ಮತ್ತು ದೇಶ ವಿಭಜನೆಯ ಕರಾಳ ನೆನಪು ಈ ಕಾನ್ಸೆಪ್ಟ್ ಅಥವಾ ಕಲ್ಪನೆಯನ್ನು ಇಟ್ಕೊಂಡು ನಾವು ಇಂದಿನಿಂದ 5 ದಿನಗಳ ಕಾಲ ಎಕ್ಸಿಬಿಷನ್ ಅನ್ನು ಆಯೋಜಿಸಿದ್ದೀವಿ ಬಿವಿಬಿ ಕಾಲೇಜು ಹುಬ್ಬಳ್ಳಿ ಆವರಣದಲ್ಲಿ। ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು। ಇದೀಗ ತಾನೇ ಸನ್ಮಾನ್ಯ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಅವರು ಬಂದು ಇದರ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ। ವಿದ್ಯಾರ್ಥಿಗಳಿಗಂತೂ ಸಂಪೂರ್ಣವಾದ ಮಾಹಿತಿಯನ್ನು, ಅಂದರೆ ಸ್ವಾತಂತ್ರ್ಯೋತ್ಸವದಲ್ಲಿ ಅಥವಾ ಸ್ವಾತಂತ್ರ್ಯದ ಹೋರಾಟದಲ್ಲಿ ಯಾವ ರೀತಿ ಅವರು ನ್ಯಾಷನಲ್ ಲೆವೆಲ್ ಅಥವಾ ದೇಶದ ಮಟ್ಟದಲ್ಲಿ ತುಂಬಾ ನಾಯಕರು ಹೋರಾಡಿದ್ದಾರೆ, ಜೊತೆಗೆ ನಮ್ಮ ಕರ್ನಾಟಕದ ವಲಯದಲ್ಲಿ ಕೂಡ ಸಾಕಷ್ಟು ಜನ, ಅಂದ್ರೆ ಅನ್ಸಂಗ್ ಹೀರೋಸ್ ಅಂತ ಹೇಳ್ತೀವಿ ನಾವು, ಅವರು ಹೋರಾಟ ಮಾಡಿರ್ತಾರೆ, ನಮಗೆ ಗೊತ್ತಿರೋದಿಲ್ಲ, ಅದನ್ನ ಇಂದಿನ ಪೀಳಿಗೆ ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾವು ಒಂದಷ್ಟು 50 ಪ್ಯಾನೆಲ್ಸ್ ನ ಜೊತೆಗೆ ಎಲ್ಇಡಿ ಸ್ಕ್ರೀನ್ ನ ಕೂಡ ಅಳವಡಿಸಿ ನಾವು ಈ ಎಕ್ಸಿಬಿಷನ್ ಅಥವಾ ಪ್ರದರ್ಶನವನ್ನ ಆಯೋಜಿಸಿದೀವಿ। ಎಲ್ಲರೂ ಕೂಡ ಇದರ ಸದುಪಯೋಗನ ಪಡ್ಕೋಬೇಕು ಅಂತ ಹೇಳಿ। ಇದಲ್ಲದೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಾಂಧೀಜಿಯವರ ಉದಯ, ಇವರ ನಾಯಕತ್ವದ ಅಹಿಂಸಾ ಚಳುವಳಿಗಳಾದಂತಹ ಅಸಹಕಾರ ಚಳುವಳಿ, ಕಾನೂನು ಭಂಗ ಚಳುವಳಿ, ವಿಶ್ವ ಗಮನ ಸೆಳೆದ ದಂಡಿ ಉಪ್ಪಿನ ಸತ್ಯಾಗ್ರಹ ಮತ್ತು ಈಸೂರು ದುರಂತ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದಕ್ಷಿಣ ಭಾರತದಲ್ಲಿ ಎಲ್ಲರನ್ನ ಒಗ್ಗೂಡಿಸುವ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಹಾಗೂ ಹೈದರಾಬಾದ್ ಕರ್ನಾಟಕದಲ್ಲಿ ನಡೆದ ಸ್ವಾತಂತ್ರ್ಯ ಸಂಗ್ರಾಮದ ಪೂರ್ಣ ಮಾಹಿತಿಯನ್ನು ಹಾಗೂ ಛಾಯಾಚಿತ್ರಣವನ್ನು ಪ್ರದರ್ಶನ ಮಾಡಲಾಗಿದೆ। ಒಟ್ಟಾರೆ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ನಿಮಿತ್ತ ಏರ್ಪಡಿಸಿದ್ದ ಈ ಚಿತ್ರ ಪ್ರದರ್ಶನ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ। ನನಗಿಲ್ಲಿ ಮಾಹಿತಿ ಸಿಕ್ಕಂತಂದ್ರೆ ನಮ್ಮ ದೇಶದಲ್ಲಿ ಹೋರಾಡೋರು ಅವರೆಷ್ಟು ಕಷ್ಟಪಟ್ಟ ನಮ್ಮ ದೇಶ ಸ್ವಾತಂತ್ರ್ಯ ತಗೊಂಬಂತಿದ್ರು। ಆದರೆ ನಾವು ಅನ್ಕೋತೀವಿ ಇದೇನಪ್ಪ ಹಿಂಗೆ ಹಿಂಗೆ ಇದೆಲ್ಲ ಆರ್ಗನೈಸ್ ಮಾಡಿದಾಗ ಇದೇನಪ್ಪ ಹೋಗಿ ಅಷ್ಟೇ ಕುಂತು ಬರುತ್ತೆ ಅಂತ, ಹಂಗೇನು ಇರೋಂಗಿಲ್ಲ। ಇಲ್ಲಿ ಬಂದ ಮೇಲೆ ನಂಗೆ ಭಾಳಷ್ಟು ಮಾಹಿತಿ ಸಿಕ್ತು, ಇಲ್ಲಿ ಬ್ಯಾನರ್ನಲ್ಲಿ ನೋಡಿದಾಗ ನಮ್ಗೆ ಅನಿಸ್ತು ಓಹೋ ಹಿಂಗೆಲ್ಲ ಆಗಿರ್ತೈತಿ, ಆಮೇಲೆ ನಾವು ಅದನ್ನ ನೋಡಿ ನಾವು ಕಲ್ಕೋಬೇಕು, ಅದು ನಮ್ಮ ಜೀವನದಾಗ ಹಾಕಿದ್ರೆ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡ್ರೆ ನಾವು ಅವ್ರಂದು ಅಷ್ಟು ಗ್ರೇಟ್ ಅಂಗ। ಬ್ಯೂರೋ ರಿಪೋರ್ಟ್, ನವೀನ್, 9 ಲೈವ್ ನ್ಯೂಸ್, ಹುಬ್ಬಳ್ಳಿ।